ನಮ್ಮೊಂದಿಗೆ ಒಬ್ರು ಅತಿಥಿ ಇದ್ದಾರೆ. ಅಂದ್ರೆ ನಾವೊಂಥರ ಫ್ರೆಂಡ್ಸ್ ತರ ಇದ್ದೀವಿ. ನಾರ್ಮಲ್ ಆಗಿ ನಾನು ಗಂಡಾಗಿ ಹುಟ್ಟಿದೆ. ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಸೆಕ್ಸ್ ವರ್ಕರ್ಸ್ ಅಂತ ಹೆಚ್ಚಾಗಿ ಎಲ್ಲರ ತಲೆಯಲ್ಲಿರುವಂತದ್ದು ಆ ವಿಷಯ. ಸೊ ಇದ್ರ ಬಗ್ಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಮಾಜ ಅವರನ್ನ ಆ ತರ ಟ್ರೀಟ್ ಮಾಡಿದೆ, ಹಾಗಾಗಿ ಅವ್ರ ಆತರ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇವಾಗ ನಿಮ್ಗೆ ಸರಿಯಾಗಿ ಕೆಲ್ಸ ಸಿಗದಿದ್ದಾಗ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ. ಯಾಕಂದ್ರೆ ನಾನು ಮೊದ್ಲು ಹೇಳಿದೆ ಮೆಂಟಲಿ ಪ್ರಾಬ್ಲಮ್ ಅಂತ ಇರುತ್ತೆ. ಯಾವ ವರ್ಷ ನಿಮ್ಗೆ ಅನಿಸಿತು ನನ್ಗೆ ಇನ್ನು ಮನೆಯಲ್ಲಿ ಸಹಿಸ್ಕೊಳಕ್ ಆಗಲ್ಲ, ನಾನು ಹೊರಗೆ ಹೋಗ್ಬೇಕು, ಮಂಗಳಮುಖಿ ಅವ್ರ ಜೊತೆ ಇರ್ಬೇಕು ಅಂತ? ಯಾವ ವರ್ಷ ಇದು? ಅದು 2009. ಡಿಕೆಡಿಯಲ್ಲಿ ಹೋದ್ಮೇಲೆ ಏನಾಯ್ತು? ಡಿಕೆಡಿ ಹೋದ್ಮೇಲೆ ನಾನು ಫೈನಲ್ ವರೆಗೂ ಬಂದಿದ್ದೆ. ಸೊ ತುಂಬಾ ಪರ್ಫಾರ್ಮೆನ್ಸ್ ಮಾಡಿದೆ, ತುಂಬಾದಲ್ಲಿ ನನ್ಗೆ ಗೋಲ್ಡನ್ ಹ್ಯಾಟ್ ಸಿಕ್ಕಿತ್ತು.